ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪಾಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಳೆದ ಬ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ, ಅಂಗಳದಲ್ಲಿ ಸುಡುಮಣ್ಣನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ಬೇಡದಿರೋ ಮರಗಳ ತುಂಡುಗಳು, ಹಾಗೇನೆ ತರಗೆಲೆಗಳು, ಏನೆಲ್ಲ ಕಸ ಕಡ್ಡಿಗಳೆಲ್ಲ ಸಿಗುತ್ತೆ ಅದನ್ನೆಲ್ಲ ತಗೊಂಬಂದು ರಾಶಿ ಹಾಕಿ 40-50 ಬುಟ್ಟಿ ಮಣ್ಣು ಕೂಡ ಅದರ ಮೇಲ್ಗಡೆಗೆ ಹಾಕಿದ್ದೀವಿ. ಇವಾಗ ಆಲ್ಮೋಸ್ಟ್ ತಯಾರಿ ಎಲ್ಲ ಆಯಿತು, ಬೆಂಕಿ ಹಚ್ಚೋದೊಂದೇ ಬಾಕಿ. ಹಾಗೇನೆ ನೋಡಿ, ಇಲ್ಲಿ ಬಾಳೆ ಗಿಡಗಳನ್ನು ಕೂಡ ಸೈಡಲ್ಲಿ ಈ ಥರ ಕವರ್ ಮಾಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಬೆಂಕಿಯ ಜ್ವಾಲೆ ಜಾಸ್ತಿ ಎತ್ತರಕ್ಕೆ ಹೋಗದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಮಾಡಿರೋದು. ನಮ್ಮಲ್ಲಿ ಸುಡುಮಣ್ಣನ್ನು ಮನೆ ಅಂಗಳದಲ್ಲೇ ತಯಾರು ಮಾಡ್ತೀವಿ, ಅದಕ್ಕೋಸ್ಕರ ಪಕ್ಕದಲ್ಲಿ ಹೂವಿನ ಗಿಡಗಳು ಹಾಗೆಯೇ ತೋಟ ಕೂಡ ಇದೆ. ಅಲ್ಲಿಗೆ ಸುಡುಮಣ್ಣಿನ ಬೆಂಕಿಯ ಜ್ವಾಲೆ ತಟ್ಟಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಬಾಳೆ ಗಿಡಗಳನ್ನು ಕಟ್ ಮಾಡಿ ಸುತ್ತಲೂ ಕವರ್ ಮಾಡಿಬಿಡ್ತೀವಿ. ಆವಾಗ ಹಸಿ ಬಾಳೆಯಿಂದ ಜಾಸ್ತಿ ಶಾಖ ಹೊರಗಡೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ರಾತ್ರಿ 8 ಗಂಟೆ ಆಗ್ತಿದ್ದಂಗೆ ಸುಡುಮಣ್ಣಿಗೆ ಇವಾಗ ಬೆಂಕಿ ಕೊಟ್ಟಿರೋದು. ದೂರದಲ್ಲಿ ಮಿಂಚು ಗುಡುಗು ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಬೇಗ ಬೆಂಕಿ ಕೊಟ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಮಳೆ ಬಂದರೆ ಇದು ಒದ್ದೆ ಆಗಿಬಿಟ್ರೆ ಆಮೇಲೆ 3-4 ದಿನ ತಿರ್ಗಾ ವೆಯ್ಟ್ ಮಾಡಬೇಕು ಅದು ಒಣಗೋದಿಕ್ಕೆ. ಸುಡುಮಣ್ಣಿನ ಎಲ್ಲ ಕಡೆ ಒಂದೇ ಸಲ ಬೆಂಕಿ ಕೊಟ್ಟಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅದು ಒಂದೇ ಸಲ ಬೆಂಕಿ ಹೊತ್ಕೊಂಡ್ಬಿಟ್ರೆ ಆಮೇಲೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆಯೇ ಪೈಪಲ್ಲಿ ಹೂವಿನ ಗಿಡಗಳಿಗೆಲ್ಲ ನೀರು ಕೂಡ ಹಾಕ್ತಾ ಇದ್ದೀನಿ. ಪಕ್ಕದಲ್ಲೇ ಇರೋದ್ರಿಂದ ಬೆಂಕಿಯ ಶಾಖ ಎಷ್ಟಾದರೂ ಸ್ವಲ್ಪ ತಟ್ಟುತ್ತೆ. ನೀರನ್ನು ಹಾಕಿದ್ರೆ ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು, ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ಹಾಗೆಯೇ ನೋಡಿ, ಬೆಂಕಿ ಕೊಟ್ಟು 1.5 ಗಂಟೆ ಆಗ್ತಿದ್ದಂಗೆ ದೂರದಲ್ಲಿ ಮಿಂಚು ಗುಡುಗು ಎಲ್ಲ ಜಾಸ್ತಿಯಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಒಂದು ಹನಿ ಮಳೆ ಕೂಡ ಬಂದಿಲ್ಲ ನಮ್ಮಲ್ಲಿ ಆ ದಿನ. ಸ್ನೇಹಿತರೆ, ಬನ್ನಿ ಹಾಗಿದ್ರೆ ವ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ. ಇವಾಗ ಬೆಳಿಗ್ಗೆ ಎದ್ದುಬಿಟ್ಟು ತೋಟದ ಕಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ಇವತ್ತು ಹಲವಾರು ಕೆಲಸಗಳಿದೆ, ಅದನ್ನು ಕೂಡ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಗಲೊತ್ತಲ್ಲಿ ಪವರ್ ಕಟ್ ತುಂಬಾ ಇರುತ್ತೆ, ಅದಕ್ಕೋಸ್ಕರ ನೈಟ್ ಟೈಮಲ್ಲಿ ಟ್ಯಾಂಕ್ಗೆ ನೀರನ್ನು ಹಾಯಿಸ್ತೀವಿ. ಹಾಗೆಯೇ ಮಧ್ಯಾಹ್ನ ಟೈಮಲ್ಲಿ ಇರಿಗೇಷನ್ ಮಾಡಲ್ಲ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ, ಹಾಗೆಯೇ ಸಂಜೆ 4:30 ನೈಟ್ ತನಕ ಇರಿಗೇಷನನ್ನು ಮಾಡ್ತೀವಿ. ಜಾಸ್ತಿ ಬಿಸಿಲಿರೋ ಟೈಮಲ್ಲಿ ಇರಿಗೇಷನನ್ನು ಮಾಡಲ್ಲ. ಸುಡುಮಣ್ಣಿಗೆ ಬೆಂಕಿ ಕೊಟ್ಟಾದಮೇಲೆ ನೆಕ್ಸ್ಟ್ ಡೇಯಿಂದ ದಿನಕ್ಕೆ 1 ಬಾರಿ ಈ ಥರ ಬೂದಿಯನ್ನು ಬಿಡಿಸ್ತಾ ಹೋಗಬೇಕಾಗುತ್ತೆ. ಆವಾಗ ಬೆಂಕಿ ಕೂಡ ಬೇಗನೆ ಆರುತ್ತೆ, ಹಾಗೆಯೇ ಮಣ್ಣಿನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲ ಕಸಕಡ್ಡಿಗಳು ಒಂದೇ ಸಲ ಉರಿದು ಹೋಗಲ್ಲ, ಅಲ್ಪ ಸ್ವಲ್ಪ ಬಾಕಿ ಆಗುತ್ತೆ. ಈ ಥರ ಬೂದಿಯನ್ನು ಬಿಡಿಸ್ತಾ ಹೋಗುವಾಗ ಕೆಂಡ ಕಾಣಿಸ್ಕೊಳುತ್ತಲ್ವ, ಸೊ ಅಂಥ ಜಾಗಗಳಿಗೆ ಉಳಿದಿರುವ ಕಸಕಡ್ಡಿಗಳನ್ನೆಲ್ಲ ಹಾಕಿದ್ರೆ ಅದು ತಿರ್ಗಾ ಹೊತ್ತಿ ಉರಿಯುತ್ತೆ. ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ಸುಡುಮಣ್ಣಿನ ಬೂದಿ ಹಾಗೆಯೇ ಮಣ್ಣಿನ ಮಿಶ್ರಣವನ್ನು ಈ ಥರ ಹಾರೆಯ ಸಹಾಯದಿಂದ ಎಳಿತಾ ಹೋಗಬೇಕು. ಆವಾಗ ಅದು ಮಿಕ್ಸ್ ಕೂಡ ಆಗುತ್ತೆ, ಹಾಗೆಯೇ ಬೆಂಕಿ ಕೂಡ ಬೇಗನೆ ಆರುತ್ತೆ. ಉಳಿದಿರೋ ಕಸ ಕಡ್ಡಿಗಳನ್ನು ಈ ಥರ ಒಂದು ಕಡೆಯಲ್ಲಿ ಹಾಕಿದ್ರೆ ಅದು ಹೊತ್ತಿ ಉರಿಯುತ್ತೆ ಆದಷ್ಟು ಬೇಗ. ಈ ಥರ ತಯಾರು ಮಾಡಿರೋ ಸುಡುಮಣ್ಣನ್ನು ಮಳೆಗಾಲದಲ್ಲಿ ಅಡಿಕೆ ಗಿಡಗಳಿಗೆ ಹಾಗೆಯೇ ಮರಗಳಿಗೆ ಖಂಡಿತವಾಗ್ಲೂ ಹಾಕ್ಬೋದು. ಹಾಗೆಯೇ ತರಕಾರಿಯನ್ನು ಬೆಳೀತಾ ಇದ್ದೀರಾ ಅಂತಾದರೆ ಅದಕ್ಕೂ ಕೂಡ ಉಪಯೋಗ ಮಾಡ್ಬೋದು, ತುಂಬಾ ಬೂಸ್ಟ್ ಆಗುತ್ತೆ ಗಿಡಗಳ ಬೆಳವಣಿಗೆ. ಇಷ್ಟೆಲ್ಲ ಕೆಲಸ ಆಗಿ ಇವಾಗ ಇರಿಗೇಷನ್ ಸ್ಟಾರ್ಟ್ ಮಾಡೋದಕ್ಕಂತ ಬಂದಿದ್ದೀನಿ. ಕಳೆದ ವಾರ ನೀರಿನ ಜೊತೆ ಫರ್ಟಿಲೈಸರನ್ನು ಕೂಡ ಕೊಟ್ಟಿದ್ದೆ. ಪೊಟ್ಯಾಷಿಯಂ ಹ್ಯೂಮೇಟನ್ನು ಕೊಟ್ಟಿರೋದನ್ನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದಲ್ವ. ಪೊಟ್ಯಾಷಿಯಂ ಹ್ಯೂಮೇಟನ್ನು ಫಿಲ್ಟರಲ್ಲಿ ಕೊಟ್ಟರೆ ಫಿಲ್ಟರ್ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ್ಯಸಿಡ್ ವಾಶ್ ಮಾಡಿ ಇವಾಗ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಅರೌಂಡ್ ಒಂದು 60% ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೂ ನೀರು ಹೋಗ್ತಾ ಹೋಗ್ತಾ ಕ್ಲೀನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಾರ ತೋಟಕ್ಕೆ ವಾಟರ್ ಸೋಲಿಬಲ್ ಪೊಟ್ಯಾಷನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸ್ಕೇಲ್ ಕೂಡ ತೊಗೊಂಬಂದಿದ್ದೀನಿ. ಯಾವ ಯಾವ ಪ್ಲಾಟ್ಗೆ ಎಷ್ಟೆಷ್ಟು ಕೆ ಜಿ ಕೊಡಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ. ಅದೇ ಪ್ರಮಾಣದಲ್ಲಿ ಕೊಡೋದಕ್ಕೋಸ್ಕರ ಈ ಥರ ಕೆ ಜಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅದನ್ನು ಒಂದು ಬ್ಯಾರಲಲ್ಲಿ ಡೈಲ್ಯೂಟ್ ಮಾಡಿ ಇಟ್ಬಿಡ್ತೀನಿ. ಡ್ರಿಪ್ ಇರಿಗೇಷನ್ ಸ್ಟಾರ್ಟ್ ಮಾಡಿ 6 ವರ್ಷ ಆಗ್ತಾ ಬಂತು. ಮೊದಲ 2 ವರ್ಷ ವಾಟರ್ ಸೋಲಿಬಲ್ ಫರ್ಟಿಲೈಸರನ್ನು ಕೊಟ್ಟಿದ್ವಿ, ಆಮೇಲೆ ಗ್ರ್ಯಾನ್ಯುಲರ್ ಫರ್ಟಿಲೈಸರನ್ನೇ ಕೊಟ್ಟಿದ್ವಿ. ಇವಾಗ ತಿರ್ಗಾ ವಾಟರ್ ಸೋಲಿಬಲನ್ನು ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಇಲ್ಲಿ ಕ್ಯಾಲ್ಕುಲೇಷನೆಲ್ಲ ಮಾಡಿ ಪ್ರತಿ ವಾರ ಕೊಡ್ತಾ ಇದ್ದೀವಿ. ವಾರಕ್ಕೆ 1 ಬಾರಿ ಫರ್ಟಿಲೈಸೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಗಿಡಕ್ಕೆ ಎವರೇಜ್ ಆಗಿ ಒಂದು 10 ಗ್ರಾಮಷ್ಟು ಫರ್ಟಿಲೈಸರ್ ಸಿಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಕೊಡ್ತಾ ಇರೋದು. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹಾಗೆಯೇ ಕೃಷಿಕರ ಜೊತೆ ಹಂಚಿಕೊಳ್ಳಿ, ಆವಾಗ ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ. ಪೊಟ್ಯಾಷಿಯಂ ಹ್ಯೂಮೇಟನ್ನು ಗಿಡಗಳಿಗೆ ಕೊಡ್ತೀರಾ ಅಂತಾದರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಅದು ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರೋ ಒಂದು ಫರ್ಟಿಲೈಸರ್, ಅದು ತುಂಬಾ ಬ್ಲಾಕ್ ಆಗಿಬಿಡುತ್ತೆ. ಡ್ರಿಪ್ ಇರಿಗೇಷನ್ ನಿಮ್ಮದು ಇನ್ಲೈನ್ ಡ್ರಿಪ್ಪರ್ ಅಥವಾ ನಾರ್ಮಲ್ ಡ್ರಿಪ್ಪರ್ ಇದ್ದರೆ ಅದು ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೈಕ್ರೋ ಟ್ಯೂಬ್ಸ್ ಆದರೆ ಏನೂ ಪರವಾಗಿಲ್ಲ, ನೀವು ಡೈಲ್ಯೂಟ್ ಮಾಡಿಕೊಟ್ರೆ ಆರಾಮಾಗಿ ಹೋಗುತ್ತೆ. 19 ಆಲ್ ಅಥವಾ ಪೊಟ್ಯಾಷನ್ನ ಕೊಡ್ತಾ ಇದ್ದರೆ ಈ ಥರ ಆರಾಮಾಗಿ ಕೊಡ್ಬೋದು ನಾವು. ಬಟ್ ಪೊಟ್ಯಾಷಿಯಂ ಹ್ಯೂಮೇಟನ್ನು ಕೊಡುವಾಗ ಒಂದು ಬಟ್ಟೆನಲ್ಲಿ, ನೈಲನ್ ಬಟ್ಟೆನಲ್ಲಿ ಅದನ್ನು ಹಾಕಿಬಿಟ್ಟು ಬ್ಯಾರಲ್ ಒಳಗಡೆ ನೆನೆ ಹಾಕಿ ಆಮೇಲೆ ಕೊಟ್ಟರೆ ತುಂಬಾ ಈಸಿ ಆಗುತ್ತೆ. ಇಲ್ಲಾಂದರೆ ಬ್ಯಾರಲ್ ಒಳಗಡೆ ಡೈರೆಕ್ಟಾಗಿ ಪೌಡರನ್ನು ಹಾಕಿದ್ರೆ ಅದು ಡೈಲ್ಯೂಟ್ ಮಾಡೋದಕ್ಕೆ ಬರಲ್ಲ. ಯಾವುದೇ ವಾಟರ್ ಸೋಲಿಬಲ್ ಫರ್ಟಿಲೈಸರ್ ಆಗಿರಲಿ,
ಒಂದು ಬಾರಿ ಬಕೆಟಲ್ಲಿ ಅದನ್ನು ಡೈಲ್ಯೂಟ್ ಮಾಡಿ ಆಮೇಲೆ ಬ್ಯಾರಲ್ಗೆ ಹುಯ್ದುಬಿಟ್ರೆ ತುಂಬಾ ಆರಾಮಾಗಿ ಹೋಗುತ್ತೆ. ಇಲ್ಲಾಂದರೆ ಅದು ಡೈಲ್ಯೂಟ್ ಆಗಿದೆಯಾ ಅಂತ ನಮಗೆ 200 ಲೀಟರ್ ಬ್ಯಾರಲ್ನಲ್ಲಿ ಆಮೇಲೆ ನೋಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಇಷ್ಟು ವರ್ಷ ಇರಿಗೇಷನ್ ಫಿಲ್ಟರ್ ಪಕ್ಕದಲ್ಲಿ ಒಂದು ಮರ ಇತ್ತಲ್ವಾ, ಅದಕ್ಕೋಸ್ಕರ ಶೆಲ್ಟರ್ ಮಾಡಿರಲಿಲ್ಲ. ಇವಾಗ ಅದನ್ನು ತೆಗೆದುಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಒಂದು ಶೆಲ್ಟರ್ ಹೊಸದಾಗಿ ಮಾಡಿರೋದು. ಸ್ನೇಹಿತರೆ, ಹಾಗೆಯೇ ಇನ್ನೊಂದು ವಿಚಾರವನ್ನು ಶೇರ್ ಮಾಡಬೇಕಿತ್ತು. ಏನು ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ಪೆಪ್ಪರ್ ಕ್ಲೀನಿಂಗ್ ಮೆಷಿನ್ ಬಗ್ಗೆ. ಸೊ ಅದನ್ನು ನೋಡಿ ಒಬ್ಬರು ಕಾಲ್ ಮಾಡಿದ್ರು, ಈ ಪ್ರಾಡಕ್ಟನ್ನು ಸೇಲ್ ಮಾಡಿದ್ರೆ ನಿಮಗೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತ. ಸೊ ನಾನು ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಆ ಪ್ರಾಡಕ್ಟನ್ನು ಸೇಲ್ ಮಾಡಿ ನನಗೇನು ಆಗಬೇಕಾಗಿಲ್ಲ, ನಾವು ಪರ್ಚೇಸ್ ಮಾಡಿರೋ ಮೆಷಿನ್ ಅದು. ಅದಕ್ಕೋಸ್ಕರ ಅದರಿಂದ ಕೆಲವೊಬ್ರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಅನ್ನೋದು ಬಿಟ್ಟರೆ ಬೇರೇನೂ ಇಲ್ಲ. ಆ ಪ್ರಾಡಕ್ಟಿಂದ ನಿಮಗೆ ಉಪಯೋಗ ಆಗ್ತಿದ್ದರೆ ಪರ್ಚೇಸ್ ಮಾಡಿ, ಇಲ್ಲಾಂದರೆ ಬಿಟಾಕಿ. ಅದೇನೇ ಇರಲಿ, ನಮ್ಮ ವ್ಲಾಗ್ ವಿಷಯಕ್ಕೆ ಬರೋಣ. ಇವಾಗ ನೋಡಿ, ಇಲ್ಲಿ ಒಂದು ಬ್ಯಾಟ್ರಿ ಪಂಪನ್ನು ಯೂಸ್ ಮಾಡಿಕೊಂಡು ವೆಂಚೂರಿಗೆ ಕನೆಕ್ಟ್ ಮಾಡಿದ್ದೀನಿ. 12 ವೋಲ್ಟ್ ಬ್ಯಾಟ್ರಿ ಮುಖಾಂತರ ಪುಷ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದು ಫರ್ಟಿಲೈಸರನ್ನು. ಈ ಬ್ಯಾಟ್ರಿ ಪಂಪನ್ನು ಯಾವ ಥರ ಬಿಲ್ಡ್ ಮಾಡೋದು ಅಂತ ಡೀಟೇಲ್ ಆಗಿ ಒಂದು ವೀಡಿಯೋವನ್ನು ಆಲ್ರೆಡಿ ಮಾಡಿದ್ದೀನಿ. ಇನ್ ಕೇಸ್ ನೀವು ಆ ವೀಡಿಯೋನ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಪಂಪ್ನಲ್ಲಿ ನಿಮಿಷಕ್ಕೆ 7-8 ಲೀಟರ್ ಫರ್ಟಿಲೈಸರನ್ನು ಪುಷ್ ಮಾಡೋದಕ್ಕಾಗುತ್ತೆ. 2 ಸ್ವಿಚ್ ಕೊಟ್ಟಿದ್ದೀವಿ, 2 ಸ್ವಿಚ್ಚನ್ನು ಕೂಡ ಆನ್ ಮಾಡಿದ್ರೆ ಫಾಸ್ಟಾಗಿ ಆಗುತ್ತೆ. 200 ಲೀಟರ್ ಬ್ಯಾರಲ್ನಲ್ಲಿ ಡೈಲ್ಯೂಟ್ ಮಾಡಿರೋ ಫರ್ಟಿಲೈಸರನ್ನು 30-35 ನಿಮಿಷದಲ್ಲಿ ಮುಗಿಸ್ಬೋದು. ಹಾಗೆ ನೀವು 1 ಗಂಟೆ ಇರಿಗೇಷನ್ ಮಾಡ್ತೀವಿ ಅಂತಾದರೆ ಒಂದು 15 ಮಿನಿಟ್ಸ್ ಆದಮೇಲೆ ಇದನ್ನು ಆನ್ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ಫರ್ಟಿಲೈಸರ್ ಮುಗಿದ್ಮೇಲೆ ಒಂದು 10 ಮಿನಿಟ್ಸ್ ಕೂಡ ನೀರನ್ನು ಹೋಗಬೇಕಾಗುತ್ತೆ ಬುಡಗಳಿಗೆ. ತುಂಬ ದಿನಗಳಿಂದ ಬಾಕಿ ಇದ್ದಿರೋ ಇನ್ನೊಂದು ಕೆಲಸ ಅಂತ ಹೇಳಿದ್ರೆ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡೋದು. ಇವಾಗ ಅದನ್ನು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬೇರೆಲ್ಲ ಕೆಲಸಗಳು ತುಂಬಾ ಪ್ರಿಯಾರಿಟಿನಲ್ಲಿರುತ್ತೆ. ಅದಕ್ಕೋಸ್ಕರ ಇವಾಗ ಫ್ರೀ ಇದ್ದಾಗ ಕಾಳು ಮೆಣಸಿನ ಬಳ್ಳಿಗಳನ್ನು ನೀರು ಬೀಳೋ ಜಾಗದಲ್ಲಿ ಕರೆಕ್ಟಾಗಿ ನೋಡಿ ನಾಟಿ ಮಾಡ್ತಾ ಇದ್ದೀವಿ. ಇವಾಗ ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ಗೆ ಮೈಕ್ರೋ ಟ್ಯೂಬ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಮೈಕ್ರೋ ಟ್ಯೂಬ್ಗಳು ಅಡಿಕೆ ಮರದ ಯಾವ ಸೈಡಲ್ಲಿದೆ ಆ ಸೈಡ್ಗೆ ಕಾಳು ಮೆಣಸಿನ ಗಿಡಗಳನ್ನು ನಾಟಿ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ನಾಟಿ ಮಾಡಿದ್ರೆ ಜೀವ ಹಿಡಿಯುತ್ತೆ, ಹಾಗೆಯೇ ಮಳೆಗಾಲ ಬಂದಾಗ ಅದು ಬೂಸ್ಟ್ ಆಗುತ್ತೆ, ಆಮೇಲೆ ಚಿಗುರ್ಕೊಂಡು ಮೇಲೆ ಹೋಗುತ್ತೆ ಬಳ್ಳಿಗಳು. ಪ್ಲಾಸ್ಟಿಕ್ ಕವರ್ಗಳಿಗೆ ಮಣ್ಣು ತುಂಬಿ ಹಿಪ್ಪಿಲಿ ಕಡ್ಡಿಗಳನ್ನು ನಾಟಿ ಮಾಡಿದ್ದೀವಿ, ಚಿಗುರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವು ತಿಂಗಳುಗಳ ಹಿಂದೆ ನಾಟಿ ಮಾಡಿರೋದು ಆಲ್ರೆಡಿ ಚಿಗುರ್ಕೊಂಡಿದೆ, ಬಟ್ ಗ್ರಾಫ್ಟ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಸಿಕ್ಕಿರಲಿಲ್ಲ ಕಳೆದ ವಾರದ ತನಕ. ಇನ್ನು ಗ್ರಾಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಇಲ್ಲಿ ನಾಟಿ ಮಾಡಿರೋ ಕಾಳು ಮೆಣಸಿನ ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಇವಾಗ ಈ ಥರ ನಾಟಿ ಮಾಡಿಬಿಟ್ಟು ಒಂದು ಹಾಳೆ ಬಳ್ಳಿಯಿಂದ ಅಥವಾ ಏನಾದರೂ ಒಂದು ಬಳ್ಳಿಯಿಂದ ಅದನ್ನು ಗಟ್ಟಿಯಾಗಿ ಕಟ್ಬಿಟ್ರೆ ಆಮೇಲೆ ಅದು ಮರಕ್ಕೆ ಗ್ರಿಪ್ಪಾಗಿ ಹಿಡ್ಕೊಂಡು ಹೋಗ್ಬಿಡುತ್ತೆ ಆವಾಗ ಚಿಗುರ್ಕೊಂಡಾಗ. ಕಳೆದ ವರ್ಷದ ಥರ ಈ ವರ್ಷವೂ ಬೇಸಿಗೆ ಮಳೆಯ ಕೊರತೆಯಂತೂ ಕಾಣಿಸ್ತಾ ಇದೆ. ಕರಾವಳಿನಲ್ಲಿ ತುಂಬಾ ಸೆಕೆ ಇದೆ. ಇವಾಗ ಟೆಂಪರೇಚರ್ ಅಂತೂ 40 ಡಿಗ್ರಿ ಹತ್ರ ಬರ್ತಾ ಇದೆ. ಕಳೆದ ವಾರ ಅಂತೂ ಗಾಳಿ ಗುಡುಗು ಮಿಂಚು ಎಲ್ಲಾನು ಕಾಣಿಸ್ತು, ಮಳೆ ಮಾತ್ರ ಕಾಣಿಸ್ಲಿಲ್ಲ. ಅಟ್ಲೀಸ್ಟ್ ಒಂದು ಜೂನ್ಗಿಂತ ಮೊದಲು ಕೆಲವೊಂದು ಮಳೆ ಚೆನ್ನಾಗಿ ಬರಲಿ ಅಂತ ಅನ್ಕೋತಾ ಇದ್ದೀವಿ. ಹಾಗೆಯೇ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ.